ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ನನ್ನ 2ನೇ ವ್ಲಾಗ್. ಈ ವ್ಲಾಗಲ್ಲಿ ಅಮೇರಿಕಾದಲ್ಲಿ ಗೇಟೆಡ್ ಕಮ್ಯುನಿಟಿ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇದು ನಾವಿರೋ ಗೇಟೆಡ್ ಕಮ್ಯುನಿಟಿ. ನಾವಿರೋ ಗೇಟೆಡ್ ಕಮ್ಯುನಿಟಿಯಲ್ಲಿ ಎಲ್ಲ ಮನೆಗಳು ಇಂಡಿವಿಜುವಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಫಾಲ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಮರಗಳಲ್ಲಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಮರದ ಎಲೆಗಳು ಮೊದಲು ಗ್ರೀನಿಂದ ಎಲ್ಲೋ ಅಥವಾ ಆರೆಂಜ್ ಅಥವಾ ಬ್ರೌನ್ ಟರ್ನ್ ಆಗಿ ಆಮೇಲೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಎಷ್ಟು ಎಲೆಗಳೆಲ್ಲ ಬಿದ್ದಿದೆ ಅಂದ್ಬಿಟ್ಟು. ನಮ್ಮ ಕಮ್ಯುನಿಟಿಯವ್ರು ಬಂದು ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತಾರೆ, ಬಟ್ ಆಗಲೂ ಎಷ್ಟು ಎಲೆಗಳು ಬಿದ್ದಿದೆ. ಮತ್ತು ಇದು ಮುಂದೆ ಕಾಣ್ತಾ ಇರೋದು ಇದು ಪೈನ್ ಟ್ರೀ. ಇದು ಇವಾಗ ತಾನೇ ಗ್ರೀನಿಂದ ಬ್ರೌನ್ ಕಲರ್ಗೆ ಟರ್ನ್ ಆಗಿ ಇವಾಗ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕೆಳಗಡೆ ನೋಡ್ಬೋದು ಎಷ್ಟು ಪೈನ್ ಟ್ರೀ ಎಲೆಗಳು ಬಿದ್ದಿದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಕಮ್ಯುನಿಟಿ ಪಾರ್ಕ್. ಇದು ಆ್ಯಕ್ಚುಲಿ ಎಲ್ಲರಿಗೂ ಫೇವ್ರೆಟ್ ಜಾಗ ಕೂಡ ಅಂತಲೂ ಅನ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಬಂದು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಎಲ್ಲರೂ ತುಂಬ ಖುಷಿಯಿಂದ ಹೋಗ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆಮೇಲೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದ್ಬಿಟ್ಟು ನಮ್ಗೆ ತುಂಬ ಖುಷಿ ಆಗುತ್ತೆ. ಈ ಥರ ನಮ್ಮದು ಕಮ್ಯುನಿಟಿ ಅಲ್ಲಿ ಒಂದು ಪಾರ್ಕ್ ಇದೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ನ್ಯಾಚುರಲ್ ಪಾಂಡ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತ, ಸೂರ್ಯನ ಕಿರಣಗಳೆಲ್ಲ ಅದ್ರ ಮೇಲೆ ಬೀಳ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ನೀವು ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಬೋದು ಎಲ್ಲ ಮರಗಳಲ್ಲಿ ಎಷ್ಟು ಕಲರ್ ಚೇಂಜಸ್ ಆಗಿದೆ ಅಂತ ಕೂಡ ನೀವು ನೋಡ್ಬೋದು. ತುಂಬ ಕಲರ್ ಚೇಂಜ್ ಆಗ್ತಿದೆ ಎಲೆಗಳೆಲ್ಲನೂ. ಆಮೇಲೆ ಅದು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ, ಬಟ್ ತುಂಬ ಚಳಿ ಕೂಡ ಇರೋದ್ರಿಂದ ಅದೊಂದು ಸ್ವಲ್ಪ ಬೇಜಾರು ಕೂಡ ಇದೆ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ಇದು ನಮ್ಮದು ಇಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಮಕ್ಕಳು ಆಡೋ ಅಂಥ ಜಾಗ. ಇವಾಗ ಯಾವ ಮಕ್ಕಳು ಕೂಡ ಪಾಪ ಬಂದು ಆಟಾಡೋಕ್ಕೂ ಆಗ್ತಾಯಿಲ್ಲ, ಯಾಕಂದರೆ ತುಂಬ ಚಳಿ ಇರೋದ್ರಿಂದ ಯಾವ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಕರ್ಕೊಂಡ್ಬಂದು ಆಟ ಆಡಿಸ್ತಾ ಇಲ್ಲ. ಬಟ್ ಮುಂಚೆ ಯಾವಾಗ್ಲೂ ಪಾರ್ಕ್ ತುಂಬ ಎಲ್ಲ ಮಕ್ಕಳುಗಳು ತುಂಬ ಆಟಾಡೋಕ್ಕೆ ಇರ್ತಿದ್ರು. ಇಲ್ಲಿ ನೀವು ನೋಡ್ಬೋದು ಇದು ನಮ್ಮ ಆವಾಗಲೇ ಹೇಳ್ದಂಗೆ ಇದು ನಮ್ಮ ಪಾಂಡ್. ಇಲ್ಲಿ ಯಾವಾಗಲೂ ಬಾತುಕೋಳಿಗಳು ನಮ್ಮ ಕಮ್ಯುನಿಟಿಯವರು ಒಂದಷ್ಟು ಸಾಕಿದ್ದಾರೆ, ಮತ್ತು ಬೇರೆ ಕಡೆಯಿಂದನೂ ಕೂಡ ತುಂಬ ಬಾತುಕೋಳಿಗಳು ಬರುತ್ತೆ. ಆಮೇಲೆ ಸಂಜೆ ಆದರೆ ಜಿಂಕೆ ಬಂದು ನೀರು ಕುಡ್ಕೊಂಡು ಎಲೆ ತಿನ್ಕೊಂಡು ಗ್ರಾಸ್ ಎಲ್ಲ ತಿನ್ಕೊಂಡು ಹೋಗುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ 50%ಗಿಂತ ಮೇಲೆ ಇಂಡಿಯನ್ಸ್ ಇದ್ದಾರೆ, ಅದೊಂದು ತುಂಬ ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಎಲ್ಲ ಥರದ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲ ಒಟ್ಟುಗೂಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಏನೇ ಒಂದು ಹೆಲ್ಪ್ ಅಂತಂದ್ರೂ ಎಲ್ಲರೂ ಬರ್ತಾರೆ, ಅದೊಂದು ತುಂಬ ಖುಷಿ ಆಗುತ್ತೆ ನಮಗೆ. ಓ ನಮ್ಮವರು ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು ಅದೊಂದು ಒಳ್ಳೆ ವಿಷಯ ಕೂಡ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಪಾರ್ಕಿಂದ ಆಚೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಾರ್ಕಿಂದ ರೈಟ್ ಸೈಡ್ ನೋಡಿದ್ರೆ ಅಲ್ಲಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಕೋರ್ಟ್ ಕೂಡ ಇದೆ. ಅಲ್ಲಿ ನಮ್ಮ ಕಮ್ಯುನಿಟಿಯವರು ಅಂದರೆ ಬೀಚ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಯಾವಾಗಲೂ ಕೂಡ ಎಲ್ಲರೂ ಆಟಾಡ್ತಾರೆ, ಬಟ್ ಇವಾಗ ಚಳಿ ಇರೋದ್ರಿಂದ ಯಾರೂ ಹೋಗ್ತಾ ಇಲ್ಲ. ನೀವು ನೋಡ್ಬೋದು ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ತುಂಬ ಜನ ಇರ್ತಿದ್ರು. ಆಮೇಲೆ ಸಂಜೆ 4 ಗಂಟೆ ಅಥವಾ 4:30 ಅಷ್ಟರಲ್ಲೇ ಫುಲ್ ಕತ್ತಲಾಗ್ಬಿಡತ್ತೆ, ಆಮೇಲೆ ಯಾರೂ ಬರ್ತಾಯಿಲ್ಲ ಆಚೆ. ಆಮೇಲೆ ಬೆಳಿಗ್ಗೆ 7 or 8 o'clockಗೆ ಸನ್ರೈಸ್ ಆಗ್ತಿದೆ. ನೀವು ನೋಡ್ಬೋದು ನಾವು ಈ ವಿಡಿಯೋ ಮಾಡಿದಾಗ 2 ಗಂಟೆಯಿಂದ 2:30, ಬಟ್ ಆವಾಗಲೇ ತುಂಬ ಕತ್ತಲಾಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಂದೊಂದ್ಸಲಿ ಬಿಸಿಲು ಬರ್ತಾ ಇರುತ್ತೆ, ಬಟ್ ಆದ್ರೂ ಟೆಂಪ್ರೇಚರ್ ಮಾತ್ರ 8 or 9 ಇರುತ್ತೆ. ಹೋಗೋಕ್ಕೂ ಆಗಲ್ಲ, ಎಲ್ಲರೂ ಒಳಗಡೆನೇ ಇರ್ತಾರೆ. ಅದೊಂದು ಬೇಜಾರಿದೆ ನಮಗೆ. ಅಟ್ಲೀಸ್ಟ್ ಈಚೆ ಬಂದಿದ್ದರೆ ಎಲ್ಲರೂ ಸಿಕ್ಕೊಂಡು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನೋಡ್ಬೋದು ಇದು ನಮ್ಮದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಈ ಪೂಲ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾಕೆ ಅಂದರೆ ಚಳಿ ಇರೋದ್ರಿಂದ ಯಾವ ಮಕ್ಕಳು ಕೂಡ ಆಟ ಆಡೋಕ್ಕೆ ಬರ್ತಾ ಇಲ್ಲ, ಸೊ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಸಮ್ಮರಲ್ಲಿ ಪ್ರತಿ ದಿನ ಕೂಡ ಓಪನ್ ಆಗಿ ಯಾವಾಗಲೂ ಎಲ್ಲ ಮಕ್ಕಳುಗಳು ತುಂಬಿರ್ತಾರೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ.
ಎಲ್ಲರೂ ಸೇರ್ಕೊಂಡು ಇಲ್ಲಿ ಆಟ ಆಡ್ತಿರ್ತಾರೆ, ಅದು ನೋಡೋಕ್ಕೂ ತುಂಬ ಖುಷಿಯಾಗಿರುತ್ತೆ. ಆಮೇಲೆ ನಮ್ಮ ಕಮ್ಯುನಿಟಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಯಾವುದೇ ಒಬ್ಬರನ್ನ ಒಳಗಡೆ ಕಳಿಸ್ಬೇಕಂದ್ರೂ ಕೂಡ ಅಥವಾ ಒಂದು ಕ್ಯಾಬ್ ಕೂಡ ಬರಬೇಕಾದ್ರೂ ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡು ಓನರಿಗೆ ಫೋನ್ ಮಾಡಿ ಇದು ನಿಮಗೇನಾ ಅಂತ ವಿಚಾರಿಸಿ ನಮಗೆ ಕಳಿಸ್ತಾರೆ, ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಇಷ್ಟು ವಿಷಯ ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.